ಎಲ್ರಿಗೂ ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇರೋ ನಮ್ಮ ಟೆಕ್ ಇನ್ ಲಿಂಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೆ. ಗೆಳೆಯರೆ, ಹೇಳ್ಬೇಕಪ್ಪ ಅಂದರೆ ಬಿಗ್ ನ್ಯೂಸ್ ಅಂತಲೇ ಹೇಳಬೇಕಿದು, ಬಿಗ್ ನ್ಯೂಸ್ ಅಂತಲೇ ಹೇಳ್ಬೇಕು. ಯಾಕಂದರೆ ಶಾಕಿಂಗ್ ನ್ಯೂಸ್ ಅಂತಲೂ ಹೇಳ್ಬೋದು ಅಥವಾ ಬ್ಯಾಡ್ ನ್ಯೂಸ್ ಅಂತಲೇ. ನೀವು ಏನಾದರೂ ತಿಳ್ಕೊರಪ್ಪ, ನಾನೇನು ಅನ್ಕೋದಿಲ್ಲ. ಯಾಕಪ್ಪ ಅಂತಂದರೆ ಇದು ಶಶಿ ಸೂರ್ಯಕುಮಾರ್ ಲೈವ್ ಮುಖಾಂತರ ಒಂದು ನೇರವಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಮನ ಮುಟ್ಟು ಥರನೇ ಒಂದು ಮಾತನ್ನು ಹಾಡಿದರೆ. ಸೊ ಏನು ಹೇಳಿದ್ರೆ ಏನಾದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಹೇಳಕ್ಕೆ ಬಂದರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದವರು ಏನು ಮಾಡಕ್ಕಪ್ಪ ಅಂದರೆ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕೊಡ್ತು, ಅದನ್ನು ಆಲಲ್ಲಿ ಸೆಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮೊದಲು ನೋಡಬೇಕಪ್ಪ ಅಂತಂದರೆ ಎಜುಕೇಷನಲ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ವಿಡಿಯೋಗಳು, ನಿಮಗೆ ಒಂದು ಕಲರ್ಶಿಪ್ ಪ್ರತಿಯೊಂದು ವಿಡಿಯೋಗಳ ಬಗ್ಗೆ ನಿಮಗೆ ಮಾಡುವಂಥ ಒಂದು ಪ್ರಯತ್ನವನ್ನು ಪಡ್ತಾ ಹೋಗ್ತೀನಿ. ಸೊ ಹೇಳ್ಬೇಕಪ್ಪ ಅಂದರೆ ಫೈನಲಾಗಿ ಹೇಳ್ಬೇಕಪ್ಪ ಅಂತಂದರೆ ಶಶಿ ಸೂರ್ಯಕುಮಾರ್ ಎಲ್ಲ ವಿದ್ಯಾರ್ಥಿಗಳು ಸಪ್ಲಿಮೆಂಟರ್ ಎಕ್ಸಾಮ್ ಬರಲೇಬೇಕಂತೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇವತ್ತಾರ ಎಲ್ಲ ಒಂದು ತುಂಬ ವಿದ್ಯಾರ್ಥಿಗಳು ಈ ಎಕ್ಸಾಮ್ಗೆ ಅನ್ನೋದು ಚೆನ್ನಾಗಿ ಬರ್ಕೊಂಡಿದ್ರೆ, ಚೆನ್ನಾಗಿ ಬಂದಿದ್ರು ಅಂತ ನಾನು ಅನ್ಕೊತೀನಿ. ಸೊ ಆಲ್ಮೋಸ್ಟ್ ಎಲ್ಲರೂ ಒಂದು ಎಕ್ಸಾಮ್ ಬರೀಬೇಕು ಅಂತೇಳ್ಬಿಟ್ಟು ಶಶಿ ಸೂರ್ಯಕುಮಾರ್ ಅವರು ಹೇಳಿದ್ದಾರೆ, ಮತ್ತು ಯಾವುದೇ ರೀತಿಯಾಗಿ ಫೇಲ್ ಮಾಡಲ್ಲ ಅಂತಲೂ ಹೇಳಿದ್ರು. ಸೊ ಇಷ್ಟೆಲ್ಲ ಹೇಳಿದ್ರು ಸಹಿತ ಮತ್ತು ಯಾಕೆ ಸರ್ ಈ ಥರ ಒಂದು ಎಕ್ಸಾಮ್ ಅನ್ನೋದು ನಡೆಸ್ತಾ ಇದ್ದಾರೆ, ಮತ್ತು ಫೇಲ್ ಮಾಡಲ್ಲ ಅಂದರೂ ಕೂಡ ಎಕ್ಸಾಮ್ ಅನ್ನೋದು ಯಾಕೆ ನಡೆಸಬೇಕು, ಎಕ್ಸಾಮ್ ಅನ್ನೋದು ಕ್ಯಾನ್ಸಲ್ ಮಾಡಬೇಕಿತ್ತಲ್ಲ ಅಂತ ತುಂಬ ಜನ ಒಂದು ಡೌಟ್ ಇರ್ತದೆ, ತುಂಬ ಜನ ಒಂದು ತುಂಬ ಜನಕ್ಕೆ ಹೇಳ್ತಾ ಇದ್ರು ಕೂಡ ನಾನು. ಸೊ ಹೇಳಬೇಕಪ್ಪ ಅಂದರೆ ಫೈನಲಾಗಿ ಹೇಳಬೇಕಪ್ಪ ಅಂತಂದರೆ ಎಕ್ಸಾಮ್ ಅನ್ನೋದು ನಡೆಸ್ಕೊಡ್ತೀನಿ ಅಂತೇಳ್ಬಿಟ್ಟು ಶಶಿ ಸೂರ್ಯಕುಮಾರ್ ಅವರು ಲೈವ್ ಮುಖಾಂತರ ಹೇಳಿದ್ದಾರೆ. ಇನ್ನೊಂದು ಕಡೆ ಏನಂದರೆ ಯಾವ ಥರ ಒಂದು ನಮ್ಮ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ, ಸೊ ಯಾವ ಥರ ಒಂದು ಕನೆಕ್ಟ್ ಆಗ್ತದೆ ನಮ್ಮೊಂದು, ಯಾವ ಥರ ಒಂದು ರಿಸಲ್ಟ್ ಅನ್ನೋದು ಪರ್ಸೆಂಟೇಜ್ ಅನ್ನೋದು ಬರ್ತಿದೆ ನಮ್ಮದು, ತುಂಬ ಜನ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಆದಷ್ಟು ಬೇಗದಿಂದ ಅದೂ ಸಹಿತ ಒಂದು ನ್ಯೂಸ್ ಅನ್ನೋದು ಬರ್ತದೆ. ಈಗ ನಮ್ಮದು 625ಕ್ಕೆ ಕನೆಕ್ಟ್ ಮಾಡ್ತಾರೆ ಅಥವಾ 240ಕ್ಕೆ ಕನೆಕ್ಟ್ ಮಾಡ್ತಾರೆ, ಆದರೆ ಕಾದು ನೋಡಬೇಕಂತ ಹೇಳ್ತಾ ಇದ್ದೀನಿ. ಎಲ್ಲ ಒಂದು ಸಚಿವ ಯಾವ ಥರ ಒಂದು ಕನೆಕ್ಟ್ ಮಾಡಿಕೊಡ್ತಾರೆ ನಮ್ಗೆ ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರು ಕೂಡ. ನೋಡೋಣ ಅಂದರೆ SSLC ಎಕ್ಸಾಮು ವರ್ಷ ವರ್ಷ ಯಾವ ಥರ ಒಂದು ಮಾರ್ಕ್ಸ್ ಕಾರ್ಡ್ ಬರ್ತಾ ಇತ್ತು, ಸೇಮ್ ಟು ಅದೇ ಥರ ಒಂದೇ ಬರ್ತದೆ ಅಂತೇಳ್ಬಿಟ್ಟು ಶಶಿ ಸೂರ್ಯಕುಮಾರ್ ಅವರು ಲೈವ್ ಮುಖಾಂತರ ತಿಳಿಸಿದ್ರು ಕೂಡ. ಸೊ ನೀವು ಸಹಿತ ಒಂದು ವೈಟಿಂಗ್ ಮಾಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಒಂದು ಎಕ್ಸಾಮ್ ಇರುತ್ತೆ ನಾಳೆ, ನೆಕ್ಸ್ಟ್ ನಾಳೆಯಿಂದ ಇಟ್ಬಿಟ್ಟು ನಾಡ್ದೇ ಇರುವಂಥ ಒಂದು ಎಕ್ಸಾಮ್ ಪೇಪರ್ ಇದೆ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ, ನಾಳೆ ಒಂದು ವಿಡಿಯೋದಲ್ಲಿ ಸಹಿತ ತಿಳಿಸ್ಕೊಡ್ತೀನಿ. ಅಥವಾ ನಿಮಗೆ ನಾಳೆ ಯಾವ್ಯಾವ ಒಂದು ಕ್ವಶನ್ಗಳು ಬರಬಹುದು ನಿಮಗಂತೂ, ಯಾಕಂದರೆ ನಾಳೆ ಕನ್ನಡ ಭಾಷೆ, ಕನ್ನಡ ಒಂದು ಮಾಧ್ಯಮದ ಕನ್ನಡ ಮತ್ತು ಇಂಗ್ಲೀಷ್ ಹಿಂದಿ ಮೂರು ಇರುವಂಥದ್ದು. ಸೊ ನಾಳೆ ಖಂಡಿತವಾಗ್ಲೂ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅಥವಾ ಇವತ್ತೇ ಹಾಕ್ತೀನಿ. ನಾಳೆ ನೀವು ನಾಳೆ ನಾಡ್ದ ಎರಡು ದಿನ ಒಂದು ಪ್ರಿಪೇರ್ ಆಗಬೇಕು, ನಾಳೆ ಅಥವಾ ನಾಡ್ದಲ್ಲ ಸಾರಿ ನಾಡ್ದು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಲ್ಲ. ಸೊ ನಾಳೆ ಇವತ್ತು ಎರಡು ದಿನ ನೀವು ಪ್ರಿಪೇರ್ ಆಗಿಬಿಟ್ಟು ಎಕ್ಸಾಮ್ ಅನ್ನೋದು ಅಟೆಂಡ್ ಮಾಡಿ ಆರಾಮ್ ಬರೀಬೇಕಪ್ಪ. ಸೊ ಯಾರಾದರೂ ಟೆನ್ಷನ್ ತಗೋಕೋಬೇಡಿ, ಎಲ್ಲರೂ ಒಂದು ಆರಾಮಿಸಿ ಬರೀರಿ, ಆರಾಮಿಸಿ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾಯಿದ್ದೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ ಮತ್ತೊಮ್ಮೆ ಮಗದೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೋಕೆ ಬರೋದಿಲ್ಲ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಟೈಮ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಮುಂದಿನ ವಿಡಿಯೋಗಳಲ್ಲಿ ಅಂತ ಹೇಳ್ತಿದ್ದೀನಿ. ಯಾಕಪ್ಪ ಅಂತಂದರೆ ತುಂಬ ಜನ ಕೇಳ್ತಾ ಇದ್ರು, ಒಬ್ಬರು ಯಾವ ಥರ ಒಂದು ಎಕ್ಸಾಮ್ ನಮಗೆ ಹಂಗಾಗ್ತದೆ ಹಿಂಗಾಗ್ತದೆ ಅಂತೇಳಿ. ಇವತ್ತೆಲ್ಲ ಒಂದು ಎಕ್ಸಾಮ್ ಬರ್ತಾರೆ, ಎಲ್ಲರಿಗೊಂದು ಗೊತ್ತಾಗಿರ್ತದೆ ಯಾವ ಥರ ಏನೋ ಅದ್ರ ಬಗ್ಗೆ. ಸೊ ಓಕೆ, ಸಿಗೋಣ ಒಂದು ಮುಂದಿನ ವಿಡಿಯೋಗಳಲ್ಲಿ, ನಿಮಗೆಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಅಂತ ಇವತ್ತೊಂದು ವಿಡಿಯೋ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಟೇಕ್ ಕೇರ್.